ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತ್ರಿ ಆರೋಪಿ ಪವನ್ ನಂದೆ ಪ್ರಮುಖ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ರೇಣುಕಾ ಸ್ವಾಮಿಯೇ ಕಳಿಸಿದ್ದಾನೆ ಎನ್ನುವಂತಹ ವಿಚಾರವನ್ನ ದರ್ಶನ್ಗೆ ಹೇಳಿದ್ದು ಇದೇ ಪವನ್ ಪವನ್ ತಂದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಅವನಿಗೆ ಯಾವುದೇ ತೊಂದರೆ ಇಲ್ಲ ದರ್ಶನ್ ಜೊತೆಗೆ ಇದ್ದು ಹತ್ತರಿಂದ ಹನ್ನೆರಡು ವರ್ಷಗಳಾಗಿದೆ ನಾವು ಆಗ್ಲೇ ಹೇಳ್ತಿದ್ವಿ ಬಿಟ್ಟು ಬಂದ್ಬಿಡಪ್ಪ ಅಂತ ಹೀಗಿದ್ರು ಇದಕ್ಕೆ ನಾವು ಏನೂ ಹೇಳೋಕೆ ಆಗಲ್ಲ ದರ್ಶನ್ ಮನೆಗೆ ಒಂದೇ ಒಂದು ದಿನ ನಾವಂತೂ ಹೋಗಿಲ್ಲ ಆತ ಏನು ಕೆಲಸ ಮಾಡ್ತಿದ್ದಾನೆ ಅಂತಾನು ನಮಗೂ ಗೊತ್ತಿಲ್ಲ ಸಂಬಳ ಎಷ್ಟು ಗೊತ್ತಿಲ್ಲ ಹತ್ತರಿಂದ ಹದಿನೈದು ಹಸುಗಳನ್ನ ಕಟ್ಟಿಕೊಂಡು ನಾವು ಬಡದಾಡ್ತಿದ್ದೀವಿ ಅದನ್ನೆಲ್ಲ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಉಂಟು ಆತನುಂಟು ನಮ್ಮದು ಏನೂ ಇಲ್ಲ ದರ್ಶನ್ಗೆ ನಮ್ಮಣ್ಣ ಪವಿತ್ರಗೆ ನಮ್ಮಕ್ಕ ಅಂತ ಹೇಳ್ತಾನೆ ಪ್ರಕರಣದ ಬಗ್ಗೆ ನಾವು ಏನು ಹೇಳೋಕೆ ಆಗಲ್ಲ ಅವರು ಯಾವಾಗ ಮಗನನ್ನ ಬಿಡಿಸ್ತಾರೋ ಅದ್ ಯಾವಾಗ ಮನೆಗೆ ಕಳಿಸ್ತಾರೋ ಅವತ್ತೇ ಬರ್ಲಿ ಇಲ್ದಿದ್ರೆ ಅಲ್ಲೇ ಇರ್ಲಿ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಆದ್ರೆ ಪವನ್ ತಾಯಿ ಜಯಲಕ್ಷ್ಮಮ್ಮ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿ ಕಣ್ಣೀರನ್ನ ಇಟ್ಟಿದ್ದಾರೆ ನನ್ನ ಮಗ ಯಾವುದೇ ತಪ್ಪನ್ನ ಮಾಡಿಲ್ಲ ಆತನನ್ನ ಪಿತೂರಿ ಮಾಡಿ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸ್ತಾ ಇದ್ದಾರೆ ನನ್ನ ಮಗ ತುಂಬಾ ಒಳ್ಳೆಯವನು ನಾವು ಕೂಡ ಹಸುಗಳನ್ನ ಕಟ್ಟಿಕೊಂಡು ಸಂಸಾರವನ್ನ ಸಾಗಿಸ್ತಾ ಇದ್ದೀವಿ ಮಗನಿಂದ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ದರ್ಶನ್ ಜೊತೆಗಿದ್ದಾನೆ ದರ್ಶನ್ ಅವರೇ ಆತನನ್ನ ಎಂ ಕಂ ಓದಿಸಿದ್ದಾರೆ ನನ್ನ ಮಗ ತುಂಬಾ ಒಳ್ಳೆಯವನು ನಾವು ಕೂಡ ಹಸುಗಳನ್ನ ಕಟ್ಕೊಂಡು ಸಂಸಾರ ಸಾಗ ಇದ್ದೀವಿ ಮಗನಿಂದ ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ದರ್ಶನ್ ಜೊತೆಯಲ್ಲಿ ಇದ್ದಾರೆ ದರ್ಶನ್ ಅವರೇ ಅವನನ್ನ ಎಂ ಕಾಮ್ ಓದಿಸಿದ್ದಾರೆ ಅಂತ ಹೇಳಿದ್ದಾರೆ